ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲಿ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾ ಮಹಾಕಾಲಂ ಓಂಕಾರಮಮಲೇಶ್ವರಿ ಪರಳ್ಯಾಂ ವೈಜನಾಥಂಚ ಡಾಕಿನ್ಯಾಂ ಭೀಮಾಶಂಕರಂ ಸೇತುಬಂದೇತು ರಾಮೇಶಂ ರಾಮೇಶಂ ದಾರುಕಾವನಿ ವಾರಣಶಂತು ವಿಶ್ವೇಶಂ ತ್ರಂಬಕಂ ಗೌತಮೀ ತಟೇ ಹಿಮಾಲಯೇತು ಕೇದಾರಂಚ ಗೃಷ್ಣೇಶಂ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃಪಟೇ ನರಃ ಸಪ್ತ ಜನ್ಮಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಅಂಥೇಳಿ ಪರಮೇಶ್ವರನನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಪ್ರಳಯಾಂತಕ ಮೋಕ್ಷದಾಯಕ ಸೃಷ್ಟಿಯನ್ನು ಮಾಡುವವನು ಬ್ರಹ್ಮ, ಸ್ಥಿತಿಯನ್ನು ಮಾಡುವವನು ವಿಷ್ಣು, ಮೋಕ್ಷವನ್ನು ದಯಪಾಲಿಸುವನು ಶಿವ ಅಂಥೇಳಿ ನಮಗೆಲ್ಲ ಗೊತ್ತಿದ್ದಂಥ ಮಾತು. ಪರಮೇಶ್ವರನನ್ನು ಭೋಳಾಶಂಕರ ಅಂತ ಕರೆದ್ರು ನೋಡ್ರಿ. ಬಸವನವರು ಒಂದು ಮಾತು ಹೇಳ್ತಾರೆ ಏನಂದರೆ, ಹುಟ್ಟಿಸುವಾತ ಬ್ರಹ್ಮನೆನ್ನುವರು, ರಕ್ಷಿಸುವಾತ ವಿಷ್ಣು ಎನ್ನುವರು. ಹುಟ್ಟಿಸುವ ಬ್ರಹ್ಮ ತನ್ನ ತಲೆಯನೇಕೆ ಹುಟ್ಟಿಸಲಿಲ್ಲ, ರಕ್ಷಿಸುವಾತ ವಿಷ್ಣು ತನ್ನ ಮಗನನ್ನೇಕೆ ರಕ್ಷಿಸಲಿಲ್ಲ. ದುಷ್ಟರಕ್ಷಕ ಶಿಷ್ಟರಕ್ಷಕ ಏಕೈಕ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಪರಮೇಶ್ವರನ ಈಶ್ವರನ ಶ್ರೇಷ್ಠತೆಯನ್ನು ಕುರಿತಲ್ಲಿ ಹೇಳ್ತಾರೆ ನೋಡ್ರಿ. ಅಲ್ಲಿ ಉದಾಹರಣೆ ಕೊಡ್ತಾರೆ ಅವರು ಏನಂತಂದರೆ, ಹುಟ್ಟುಸಮ ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮನ ತಲೆಯನ್ನು ಕತ್ತರಿಸಿದ ಪರಮೇಶ್ವರ, ಐದು ತಲೆಯಿದ್ದು ಬ್ರಹ್ಮಗೆ ಮೊದಲ ಒಂದು ತಲೆಯನ್ನು ಚೂಟಿಬಿಟ್ಟ, ಮತ್ತು ಹುಟ್ಟಿಸಿ ಜಗತ್ತ ಹುಟ್ಟಿಸ್ತಾನಂದ ಮೇಲೆ ತನ್ನ ತಲೆ ಯಾಕೆ ಹೊಳ್ಳಿ ಹುಟ್ಟಿಸುವಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಮತ್ತು ರಕ್ಷಿಸುವಾತ ವಿಷ್ಣು ಅಂತ ಹೇಳ್ತಾರೆ. ವಿಷ್ಣುವಿನ ಮಗ ಕಾಮಧೇನು ಮನ್ಮಥ, ಕಾಮದೇವನನ್ನು ಅಗ್ನಿದೃಷ್ಟಿಯಿಂದ ನೋಡಿ ಸುಟ್ಟು ಭಸ್ಮ ಮಾಡಿದ ಪರಮಾತ್ಮ, ಮತ್ತು ಅವನ್ಯಾಕೆ ಮಹಾವಿಷ್ಣು ರಕ್ಷಣೆ ಮಾಡಿಕೊಳ್ಳಿಲ್ಲ ಅಂಥೇಳಿ ಬಸವನವರು ಕೇಳಿ ಹೇಳ್ತಾರೆ ಏನಂದರೆ, ಅತ್ಯಂತ ಶ್ರೇಷ್ಠವಾದ ದೇವರು ಅಂತಂದರೆ ಪರಮೇಶ್ವರ ಅಂಥೇಳಿ. ಮತ್ತು ಒಂದು ಮಾತು ಹೇಳ್ತಾರೆ ಏನಂದರೆ, ದುಂಬಿಗಿಂ ಕಪ್ಪಿಲ್ಲ, ಲಿಂಬೆಗಿಂ ಹುಳಿಯಿಲ್ಲ, ಶಂಭುಕಿಂ ದೇವರಿಲ್ಲ, ನಂಬಿಕೆಗಿಂ ಬೇರೆ ಗುಣವಿಲ್ಲ ಸರ್ವಜ್ಞ ಅಂಥೇಳಿ ಸರ್ವಜ್ಞ ಮೂರ್ತಿನೂ ಸಹಿತ ಶಂಭುಕಿಂ ದೇವರಿಲ್ಲ, ಈಶ್ವರನೇ ದೊಡ್ಡವನು ಅಂತ ಅವನೂ ಸಹಿತ ಹೇಳಿದ. ಪರಮೇಶ್ವರನನ್ನು ಕುರಿತು ಗುಣಗಾನ ಮಾಡುವಾಗ ಹೇಳ್ತಾರೆ ಏನಂದರೆ, ಹರಿನೇತ್ರ ಕಮಲವನು ಧರಿಸಿ ಚರಿಸಿದ ಪಾದ ಅಂಥೇಳಿ. ಸಾಕ್ಷಾತ್ ಮಹಾವಿಷ್ಣು ತನ್ನ ಕಣ್ಣನ್ನು ಕತ್ತರಿಸಿ ಪರಮೇಶ್ವರನಿಗೆ ಹೂವಾಗಿ ಅರ್ಪಣೆಯನ್ನು ಮಾಡಿದ್ದ ಅವನ ಪಾದಕ್ಕೆ ಅಂತ ಹೇಳ್ತಾರೆ. ಸಾಕ್ಷಾತ್ ಮಹಾಲಕ್ಷ್ಮಿ ವೈಕುಂಠವನ್ನು ತ್ಯಜಿಸಿ ಬಂದಾಗ ಕೊಲ್ಲಾಪುರದೊಳಗೆ ಕರವೀರದೊಳಗೆ ಪರಮೇಶ್ವರನನ್ನು ಕುರಿತು ವಿಶೇಷವಾದಂಥ ತಪಸ್ಸನ್ನು ಆಚರಿಸಿ ಪರಮೇಶ್ವರನಿಂದನ ವರವನ್ನು ಪಡ್ಕೊಂಡು ಕಲಿಯುಗದ ಅಧಿದೇವತೆ ಆದಳು ಮಹಾಲಕ್ಷ್ಮಿ ಅಂತಲೂ ಹೇಳ್ತಾರೆ. ಪರಮೇಶ್ವರ ಅತ್ಯಂತ ಶಕ್ತಿಶಾಲಿ, ಪರಮೇಶ್ವರ ಅತ್ಯಂತ ಶ್ರೇಷ್ಠವಾದ ದೇವರನ ಇದ್ರನೂ ಸಹಿತ ಅವನಲ್ಲಿ ಒಂದಿಷ್ಟನೂ ಸಹಿತ ನಾ ಅನ್ನುವ ಭಾವ ಇಲ್ಲ, ಎಲ್ಲವೂ ಶಿವೋಹಂ ಅಂದ್ಬಿಡ್ತಾನೆ ನೋಡ್ರಿ. ಎಲ್ಲವೂ ಆನಂದದಾಯಕ,
ಇಷ್ಟಿದ್ರೂ ಸಹಿತ ಅವ ಇರೋದು ಎಲ್ಲಿಪ್ಪ ಅಂದ್ರೆ ಸ್ಮಶಾನದೊಳಗೆ. ಅವ ಹಾಕೊಂಡಂಥ ಆಭರಣಗಳು ಏನಪ್ಪ ಅಂದ್ರೆ ಹಾವು ಚೋಳುಗಳನ್ನು, ಅವ ಉಟ್ಟಂಥ ಬಟ್ಟಿ ಏನಪ್ಪ ಅಂತಂದ್ರೆ ಗಜ ಚರ್ಮವನ್ನು ವ್ಯಾಘ್ರ ಚರ್ಮವನ್ನು. ಅವ ಎದರೊಳಗೆ ಊಟ ಮಾಡ್ತಾನಪ್ಪ ಅಂದ್ರೆ ಬ್ರಹ್ಮ ಕಪಾಲದೊಳಗೆ ಊಟ ಮಾಡ್ತಾನೆ. ಅವನ ಅವಸ್ಥೆ ಎಂಥದೈತಿಪ್ಪ ಅಂತಂದ್ರೆ ಭಿಕ್ಷಾ ಬೇಡಲಾರ್ದ ಅವನದು ಹೊಟ್ಟೆ ತುಂಬುದಿಲ್ಲ. ಅತ್ಯಂತ ಮುದುಕಾದಂಥ ಒಂದು ಎತ್ತನ್ನು ಹತ್ತಿ ಅಡ್ಡಾಡ್ತಾನೆ. ಅಂದಮೇಲೆ ಎಷ್ಟು ಶ್ರೇಷ್ಠನಿದ್ದಾನಲ್ಲ ಅಷ್ಟು ಸರಳನಿದ್ದಾನ ಪರಮೇಶ್ವರ. ಇಂತಹ ಪರಮೇಶ್ವರನನ್ನು ಮಹಾದೇವನನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥ ಪುಣ್ಯ ದಿವಸನ ಶಿವರಾತ್ರಿ. ಶಿವರಾತ್ರಿಯಲ್ಲಿ ನಿರಶನದಿಂದ ಮಿಥ್ಯ ಮಾಡದೆ ಪೂಜೆಯ ಮಾಡಿ ನಿನ್ನ ನಾಮದ ಜಪವನ್ನು ಮಾಡಿ ವಂದನೆ ಮಾಡಿದೆ ಪರಶಿವನೇ ಅಂತ ಹೇಳಿ ಮಾಘ ಮಾಸದಲ್ಲಿ ಬರುವಂತಹ ಈ ಶಿವರಾತ್ರಿ ಅತ್ಯಂತ ಶ್ರೇಷ್ಠದಾಯಕವಾದಂಥದ್ದು. ಜಗತ್ತಿಗೆ ಕಂಟಕ ಉತ್ಪತ್ತಿಯಾತು ಹೆಂಗಂದ್ರೆ ಸಮುದ್ರ ಮಂಥನವನ್ನು ಮಾಡುವಾಗ ಹಾಲಾಹಲ ಹುಟ್ಟಿತು, ವಿಷ ಹುಟ್ಟಿತು. ಆ ವಿಷವನ್ನು ಹಂಗೆ ಬಿಟ್ಟರೆ ಜಗತ್ತು ನಾಶ ಆಗತಿತ್ತು. ಅದನ್ನು ಮುಟ್ಟುವಂತಹ ಧೈರ್ಯ ಯಾರಲ್ಲಿನೂ ಇದ್ದಿದ್ದಿಲ್ಲ. ಆವಾಗ ಸಾಕ್ಷಾತ್ ಪರಮೇಶ್ವರನ ಬಂದ ಆ ವಿಷವನ್ನು ಕುಡಿದು ತನ್ನ ಗಂಟಲದೊಳಗಿಟ್ಕೊಂಡು ವಿಷಕಂಠ ನೀಲಕಂಠನಾದ. ಒಳಗೆ ವಿಷದ ಬಾಧೆ ಭಾಳ ಆಗಕ್ಕತ್ತಿತ್ತಂಥೇಳಿ ದೇವತೆಗಳ ವೈದ್ಯನಾದಂತಹ ಧನ್ವಂತರಿ ಹೇಳ್ತಾನೆ ಏನಂದ್ರೆ ಪರಮೇಶ್ವರನಿಗೆ ಇವತ್ತು ತಂಪಾಗಿ ಇಡಬೇಕು, ಪರಮೇಶ್ವರನಿಗೆ ಇವತ್ತು ವನಸ್ಪತಿಗಳನ್ನು ತಿನ್ನಿಸ್ಬೇಕು, ಪರಮೇಶ್ವರನಿಗೆ ಇವತ್ತು ಮಲ್ಕೊಳ್ಳಿಕ್ಕೆ ಬಿಡಬಾರ್ದು ಅಂತ ಹೇಳಿದಂಥ ಪುಣ್ಯ ದಿವಸನ ಶಿವರಾತ್ರಿ. ಅವನು ಮಲ್ಕೊಳಕ್ಕೆ ಬಿಡಬಾರ್ದಂತೇಳಿಕರ ಜಾಗರಣೆಯನ್ನು ಮಾಡಿ ಓಂ ನಮಃ ಶಿವಾಯ ಎನ್ನುವ ಮಹಾಮಂತ್ರವನ್ನು ಜೋರಾಗಿ ಉಚ್ಚಾರ ಮಾಡೋದು, ಭಜನೆ ಮಾಡೋದು ಬೆಳತನಕ. ವಿಷದ ಬಾಧೆ ಹೋಗಲಿ ಅಂಥೇಳಿ ವನಸ್ಪತಿ ರೂಪವಾದಂತಹ ಬಿಲ್ವ ಪತ್ರೆಯನ್ನು ಪರಮಾತ್ಮನಿಗೆ ಅರ್ಚನೆ ಮಾಡ್ಕೋತ ಇರೋದು. ತಂಪಾಗಿರಲಿ ಅಂಥೇಳಿಕರ ಇಡೀ ರಾತ್ರಿ ಅವನಿಗೆ ಅಭಿಷೇಕವನ್ನು ಸಲ್ಲಿಸುವುದು ಇದ ಶಿವರಾತ್ರಿ. ಈ ಶಿವರಾತ್ರಿ ದಿವಸ ನಾವೇನು ಮಾಡೋದಂದರೆ ಪರಮಾತ್ಮನನ್ನು ಸ್ಮರಿಸುವುದು. ಆ ಪರಮಾತ್ಮ ಎಲ್ಲಿದ್ದಾನಪ್ಪ ಅಂದರೆ ನಮ್ಮ ಹೃದಯದಲ್ಲಿ ಇದ್ದಾನೆ. ನಮ್ಮ ಆತ್ಮನ ಪರಮಾತ್ಮ ಆತ್ಮನನ್ನು ಸದಾ ಜಾಗ್ರವಾಗಿಡೋದು, ಆತ್ಮನಿಗೆ ಸದಾಚಾರವನ್ನು ಕಲಿಸುವುದು, ಆತ್ಮನನ್ನು ಒಂದು ಒಳ್ಳೆಯ ಮಾರ್ಗದೊಳಗೆ ಆತನ ಚಿಂತನೆ ಮಾಡ್ಕೋತನ ಇರೋದು ನೋಡ್ರಿ ಇದ ಶಿವರಾತ್ರಿ. ನಾವು ಗುಡಿಗೆ ಹೋದ್ರೂ ಅಷ್ಟ ಬಿಟ್ಟರೂ ಅಷ್ಟ ಒಳಗೆ ಮನಸ್ಸಿನಲ್ಲಿದ್ದಂಥ ಪರಮಾತ್ಮನನ್ನು ಸ್ಮರಣೆ ಮಾಡುವುದನ್ನು ಶಿವರಾತ್ರಿ ನೋಡ್ರಿ. ಎಂಥ ಕರುಣಾಮಯಿ, ಅಂತ ಭಕ್ತರಿಗಾಗಿ ಏನೇನು ಮಾಡಿದ. ಒಬ್ಬ ಭಕ್ತ ಬೇಡಿದಾಗ ವರ ಕೇಳ್ತಾನ ಭಕ್ತ ಏನಂದ್ರೆ ನಿನ್ನ ಪಾದ ನನ್ನ ತಲೆ ಮೇಲೆ ಇರಲಿ ಅನ್ನೋದನ್ನು ಬಿಟ್ಟು ನನ್ನ ಪಾದ ಯಾವಾಗೂ ನಿನ್ನ ತಲೆ ಮೇಲೆ ಇರಲಿ ಅಂದಿದ್ದಕ್ಕೆ ತಥಾಸ್ತು ಅಂದಂಥಮ್ಮ ಪರಮಾತ್ಮ ತುಂಬಿ ಹೂವಾಗಿ ಬಂತು. ನಿನ್ನ ಆತ್ಮಲಿಂಗನ ನನಗೆ ಬೇಕು ಅಂಥೇಳಿ ಕೇಳಿದಾಗ ರಾವಣ ಆತನ ಆತ್ಮಲಿಂಗವನ್ನು ಕೊಟ್ಟು ಕಳಿಸಿದಂಥವ ಪರಮಾತ್ಮ. ನಿನ್ನ ಹೆಂಡತಿಯಾದಂಥ ಪಾರ್ವತಿ ನನಗೆ ಬೇಕಂತಂದಾಗ ಆ ಪಾರ್ವತಿಯನ್ನು ಆ ರಾವಣನ ಹೆಗಲ ಮೇಲೆ ಕುಂಡಿಸಿ ಕಳಿಸಿದಂಥವ ಪರಮಾತ್ಮ. ಮಹಾವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ದಯಪಾಲಿಸಿದವ ಪರಮಾತ್ಮ. ಪರಶುರಾಮನಿಗೆ ಶ್ರೇಷ್ಠವಾದಂಥ ಪರಶುವನ್ನು ಅನುಗ್ರಹಿಸಿದವ ಪರಮಾತ್ಮ. ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕರುಣಿಸಿದವ ಪರಮಾತ್ಮ. ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವವನ ಪರಮಾತ್ಮ. ಅದಕ್ಕಾಗಿ
ಇವತ್ತ ಮಹಾಶಿವರಾತ್ರಿಯ ನಿಮಿತ್ತವಾಗಿ ನಾವೆಲ್ಲರೂ ಸಹಿತ ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರವನ್ನು ಪಠಿಸೋಣ. ಪರಮೇಶ್ವರನ ಚಿಂತನೆ ಒಳಗ ಇರೋನು, ಅಜ್ಞಾನಿಗೆ ಶಿವನೆಂದು ಗೋಚರವಾಗನು, ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು. ಡೋನಿಯನು ನದಿ ತೀರಕ್ಕೆ ಎಳೆದು ತಂದ ಸಿದ್ಧನ ಶಿವಶಕ್ತಿ ಅಗೋಚರದಿ ಗೋಚರಿಸಿತು ಅಂತ ಹೇಳಿದ್ರಲ್ಲ, ಆ ಶಿವನನ್ನು ಆ ಪರಮಾತ್ಮನನ್ನು ಯಾವುದೋ ಒಂದು ಮೂರ್ತಿ ಒಳಗಾಗಲಿ ಯಾವುದೋ ಒಂದು ಸ್ಥಾವರ ಲಿಂಗದಲ್ಲಾಗಲಿ ನೋಡುವುದಲ್ಲ, ನಮ್ಮ ಅಂತರಂಗದೊಳಗೆ ನೋಡೋದು ಅಂತ ಹೇಳಿ ನಮಗೆಲ್ಲ ತಿಳಿಸ್ಕೊಡಕ್ಕೆ ಬಂದಂತಹ ಕೈಲಾಸಪತಿಯಾದ ಶಂಕರನ ಹುಬ್ಬಳ್ಳಿಯಲ್ಲಿ ನೆಲೆಸಿರುವಂತಹ ಸಿದ್ಧಾರೂಢ ಅಜ್ಜ ಅಂತ ಹೇಳ್ಕರ ನಾವೆಲ್ಲರೂ ಸಹಿತ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ತಮ್ಮ ಅವತಾರ ಸಮಾಪ್ತಿಯವರೆಗಿನೂ ಸಹಿತ ಎಲ್ಲ ಭಕ್ತರಿಗೂ ಒಂದೇ ಮಾತು ಹೇಳಿದರು ಸಿದ್ಧಾರೂಢರು ಏನಂತಂದ್ರೆ, ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರವನ್ನು ಜಪಿಸ್ರಪ್ಪ, ಪರಮಾತ್ಮನನ್ನು ಸ್ಮರಣೆ ಮಾಡ್ರಪ್ಪ, ಈ ಮಹಾಮಂತ್ರವನ್ನು ಜಪಿಸ್ಲಿಕ್ಕೆ ಯಾವುದೇ ಜಾತಿ ಮತ ಪಂಥ ಇಲ್ಲ, ಯಾವ ವಯಸ್ಸನೂ ಇಲ್ಲ, ಪ್ರತಿಯೊಬ್ಬರೂ ಸಹಿತ ಈ ಮಹಾಮಂತ್ರವನ್ನು ಪಠಿಸಿ ಉದ್ಧಾರವಾಗ್ರಿ ಅಂತ ಹೇಳಿ ಜಗತ್ತಿಗೆ ಸಾರಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. 95 ವರ್ಷದಿಂದ ಅಖಂಡವಾಗಿ ಹಗಲಿ ರಾತ್ರಿ ಅನ್ನದಂಗೆ ಒಂದು ಕ್ಷಣನೂ ಬಿಡದಂಗೆ ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರ ಎಲ್ಲರೆ ಜಪಿಸಲ್ಪಡಕತ್ತೈತಿಪ ಅಂದ್ರೆ ಅದು ಹುಬ್ಬಳ್ಳಿ ಅನ್ನುವಂಥ ಕೈಲಾಸದಲ್ಲಿ ಸದ್ಗುರು ಸಿದ್ಧಾರೂಢರ ಮಠದಲ್ಲಿ. ಪಾಂಡುರಂಗನನ್ನು ನಾದ ಬ್ರಹ್ಮ ಅಂತ ಕರೆದರು, ಆದರೂ ಸಹಿತ ಪಾಂಡುರಂಗನ ಮುಂದೆ ಸಹಿತ ಈ ರೀತಿಯಾದಂತಹ ಓಂಕಾರ ಸ್ಮರಣೆ ನಡೆದಿಲ್ಲ. ಕೆಲವೊಂದು ಸಮಯದೊಳಗೆ ನಡೀತೈತಿ, ವಿಶೇಷವಾಗಿ ನಡೀತೈತಿ, ಅದರೊಳಗೆ ಸಮಸ್ಯೆ ಇಲ್ಲ. ಆದರೆ ಹಗಲೀ ರಾತ್ರಿ ಒಂದು ಕ್ಷಣನೂ ಬಿಡದಂಗೆ ನಡೆದೈತಿಪ್ಪ ಎಲ್ಲಿ ಅಂದರೆ ಹುಬ್ಬಳ್ಳಿ ಒಳಗೆ. ಬೇರೆ ಕೈಲಾಸವನ್ನು ನಾವು ನೋಡಿಲ್ಲ, ನಮಗೆ ಅದರ ಬಗ್ಗೆ ಗೊತ್ತೂ ಇಲ್ಲ. ಕೆಲವು ಮಂದಿ ನೋಡಿರ್ಬೋದು ಪುಣ್ಯಾತ್ಮರು, ಆದರೆ ನಾ ಎದಿ ತಟ್ಟಿ ಹೇಳ್ತೀನಿ ಏನಂತಂದರೆ, ಪ್ರತ್ಯಕ್ಷ ಕೈಲಾಸವನ್ನು ನೋಡಬೇಕಂದ್ರೆ ಹುಬ್ಬಳ್ಳಿಗೆ ಬರ್ರಿ, ಪ್ರತ್ಯಕ್ಷ ಪರಮೇಶ್ವರನ ದರ್ಶನವನ್ನು ಮಾಡಬೇಕಂದ್ರೆ ಸಿದ್ಧಾರೂಢರ ದರ್ಶನವನ್ನು ಮಾಡಿಕೊಳ್ರಿ ಅಂತ ಹೇಳ್ತೀನಿ ನಿಮಗೆ. ನಿಮಗೆಲ್ಲರಿಗೂ ಕೆಲವು ಮಂದಿಗೆ ಬರಾಕಾಗೋದಿಲ್ಲ, ಎಲ್ಲೆಲ್ಲೂ ಇರ್ತೀರಿ, ಆದ್ರೂ ಸಹಿತ ಕುಂತಲ್ಲೇ ಅವನು ಸ್ಮರಣೆ ಮಾಡ್ರಿ. ನಿಮ್ಮ ಮನೆಯೊಳಗೆ ಯಾರೇ ಆರಾಮಿಲ್ಲದವರು ಇದ್ರಪ್ಪ ಅಂದ್ರೆ ಅವ್ರ ಸೇವಾ ಮಾಡ್ರಿ, ಅವರೊಳಗನೇ ನಿಮಗೆ ಸಿದ್ಧಾರೂಢನ ದರ್ಶನವಾಗತೈತಿ. ಸಿದ್ಧಾರೂಢ ಶಿವರಾತ್ರಿ ಒಳಗೆ ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದ. ವಡ್ರ ಹುಚ್ಚಪ್ಪ ಮಾಡಿದಂಥ ಒಂದು ಚೀಲ ರವೆಯ ಹುಗ್ಗಿಗೆ ಸಜ್ಜಕಕ್ಕೆ ಭಾಳ ಆದ್ರೆ ಒಂದು 1.25 ಕಿಲೋದಷ್ಟು ಬೆಲ್ಲ ಹಾಕಿ ಇಡೀ ಜಾತ್ರಿ ಒಳಗನ ಯಾರ್ದು ಆಗಲಾರದಷ್ಟು ರುಚಿಕರವಾದಂತಹ ಪ್ರಸಾದವನ್ನು ಮಾಡಿಕೊಟ್ಟ. ಹುಗ್ಗಿ ಒಳಗೆ ಕೈ ಹಾಕಿ ತಿರುವಿ ಸಿದ್ಧಾರೂಢಜ್ಜ. ದೇವರ ಹುಬ್ಬಳ್ಳಿ ಹುಚ್ಚವ್ವ 10 ಚೀಲ ಅಕ್ಕಿಯನ್ನು ಇನ್ಯಾರೂ ಉಣ್ಣುವುದಿಲ್ಲ ಅಂಥೇಳಿ ಅಳಕೋಂತ ಕುಂತಹ ಸಮಯದೊಳಗೆ ಸ್ವತಃ ಆಕಿಗೆ ಮಾತು ಕೊಟ್ಟಂಗ ಶಿವರಾತ್ರಿ ಒಳಗೆ ಸಿದ್ಧಾರೂಢಪುಗಳು ಓಡಿ ಬಂದ ಆ ದೇವರ ಹುಬ್ಬಳ್ಳಿಯ ಹುಚ್ಚವ್ವನ ಪ್ರಸಾದವನ್ನು ಒಂದೇ ತುತ್ತು ತಿಂದು ಒಂದು ಕ್ಷಣದೊಳಗೆ 10 ಚೀಲ ಅಕ್ಕಿ ಅನ್ನ ಖಾಲಿ ಆಗುವಂಥ ಲೀಲೆಯನ್ನು ತೋರಿಸಿದರು ಸಿದ್ಧಾರೂಢ ಅಪ್ಪುಗಳು. ಶಿವರಾತ್ರಿ ಅಂತಂದ್ರೆ ಸಾಕ್ಷಾತ್ ಸ್ವರ್ಗಲೋಕಕ್ಕೆ ಹೋಗುವಂಥ ಪುಣ್ಯವಾದಂಥ ಕಾಲ. ಸಿದ್ಧಾರೂಢ ಅನೇಕ ಲೀಲೆಗಳನ್ನು ಮಾಡಿದ. ದೇವರ ಹುಬ್ಬಳ್ಳಿಯ ನಾಗಭೂಷಣ ಶಿವಯೋಗಿಗಳು ಶಿವರಾತ್ರಿ ದಿವಸ ನನಗೊಂದು ರೇಷ್ಮೆ ಅರಿವಿದ ದಾಸೋಹವನ್ನು ಮಾಡಬೇಕಂತ ಬರೀ ಸಂಕಲ್ಪ ಮಾಡಿದ್ರೆ ಮನುಷ್ಯನೊಳಗೆ ರೋಣದ ಭಕ್ತರ ಮನುಷ್ಯನೊಳಗೆ ಹೋಗಿ ಸಿದ್ಧಾರೂಢರು ರಾತೋರಾತ್ರಿ
ಒಂದು ಸಾವಿರ ಮಂದಿ ಕುಂತು ಊಟ ಮಾಡೋ ಅಷ್ಟ ರೇಷ್ಮೆ ಅರಿವಿಯ ಒಂದು ಪೆಂಡಾಲವನ್ನು ಹಾಕಿಸಿಕೊಟ್ಟಂಥ ಪುಣ್ಯಾತ್ಮರು ಶಿವರಾತ್ರಿ ಒಳಗೆ ಸಿದ್ಧಾರೂಢರು. ರಥೋತ್ಸವ ನಡೆದಂಥ ಸಮಯದೊಳಗೆ ಬಂಗಾರದ ಸರ ಕಳ್ಕೊಂಡಾಗ ಆ ಬಂಗಾರದ ಸರ ಯಾರು ತಗೊಂಡಾರಂತ ಹೇಳ್ಯಾರ, ಅವ್ರನ್ನ ಹುಡುಕಿ ಕೊಟ್ಟು ತುಡುಗ ಮಾಡಿದವನು ಚಲೋನನ ಕಳ್ಕೊಂಡಕಿನೂ ಚಲೋನ ಅಂತ ಹೇಳ್ಯಾರ, ಎಲ್ಲರೂ ಒಂದ ಅಂತ ಹೇಳಿದ ಆಶೀರ್ವಾದ ಮಾಡಿದರು ಶಿವರಾತ್ರಿ ಒಳಗೆ ಸಿದ್ಧಾರೂಢ ಅಜ್ಜವರು. ಎಲ್ಲೋ ಒಂದು ಮೂಲಿ ಒಳಗೆ ಯಾವುದೋ ಒಂದು ದಾಸೋಹದೊಳಗೆ ಒಂದಿಷ್ಟು ಪ್ರಸಾದವನ್ನು ಡಬ್ಬಿಯೊಳಗೆ ಹಾಕೊಂಡಿದ್ದಕ್ಕೆ ಅಲ್ಲಿದ್ದಂಥ ಒಬ್ಬ ಹಿರಿಯ ಬಂದು ಒಂದು ಬಡವ ಮುದುಕಿಯನ್ನು ದಲಿತರ ಮುದುಕಿಯನ್ನು ಹೊಡೆದಾಗ ಉಪವಾಸ ಮಲ್ಕೊಂಡ್ರು ಶಿವರಾತ್ರಿ ದಿವಸ ಸಿದ್ಧಾರೂಢಪ್ಪಗಳು. ಯಪ್ಪ ಯಾಕೆ ಉಪವಾಸ ಮಲ್ಕೊಂಡಿರಂತ ಕೇಳಿದಾಗ ನಾ ಉಂಡಿನಿ ಅಂದ್ರೆ ನಿಮಗೆ ಕಡಿಮೆ ಆಗಬಾರ್ದು ಅಂತ ಹೇಳ್ಕಾರ, ಹಂಗೆ ಮಲ್ಕೊಂಡಿ ಅಂತ ಹೇಳಿ ಲಕ್ಷೋಪಲಕ್ಷ ಜನರೊಳಗೆ ಎಲ್ಲೋ ಒಂದು ಮುದುಕಿನ ಹೊಡೆದಿದ್ದನ್ನು ಇನ್ನು ಯಾವಾಗೂ ಹೊಡಿಬೇಡ್ರಿಪ್ಪ, ಯಾರೇ ಕಟ್ಕೊಂಡ್ರೆ ಕಟ್ಕೊಂಡು ಯಾಕಂತ ಅನ್ಬೇಡ್ರಿಪ್ಪ ಅಂತ ಹೇಳಿಕರ ಸಾರಿ ಹೇಳಿದಂಥ ಭಕ್ತವತ್ಸಲದು ಶಿವರಾತ್ರಿ ಒಳಗೆ ಸಿದ್ಧಾರೂಢಪ್ಪಗಳು. ಕೈಲಾಸ ಮಂಟಪದ ತುತ್ತ ತುದಿ ಮೇಲೆ ಹತ್ತಿ ನಾಲ್ಕೂ ದಿಕ್ಕಿನೊಳಗೆ ಎಲ್ಲರನ್ನೂ ನೋಡಿ ಕರುಣಾರಸದ ಕೋಡಿ ಹರಿವ ಕಟಾಕ್ಷ ಅನ್ನುವ ಒಂದು ತತ್ವವನ್ನು ಸತ್ಯ ಮಾಡಿ ತೋರಿಸಿ ಎಲ್ಲರನ್ನೂ ನೋಡಿ ನಾ ಅವರನ್ನು ಉದ್ಧಾರ ಮಾಡಿದನಿಪ್ಪ ಅಂತ ಹೇಳಿದಂಥವರು ಸಿದ್ಧಾರೂಢರು. ಶಿವರಾತ್ರಿಯಲ್ಲಿ ಮುಂಬೈದಿಂದ ಬಂದಂಥ ಭಕ್ತಳು ಶಿವರಾತ್ರಿ ಒಳಗೆ ಮಾಡುವಂಥ ಸೇವೆಯನ್ನು ನೋಡಿ ಒಬ್ಬನು ಎಂಜಲದ ಪ್ರಸಾದವನ್ನು ಆಕೆಗೆ ನಾಲ್ಗಿಲ್ಲಿ ನೆಕ್ಕೆ ತಿನ್ನಂತ ಹೇಳಿ ಹಿಂಗ್ಯಾಕೆ ಮಾಡಿದ್ರಿಯಪ್ಪ ಅಂತ ಭಕ್ತರು ಕೇಳಿದಾಗ ಆಕೆ ತಲೆ ಮೇಲೆ ಕೈಯಿಟ್ಟ ಆಕೆಯ ಬ್ರಹ್ಮಲಿಖಿತವನ್ನು ತೋರಿಸಿ ಈ ಜನ್ಮದೊಳಗೆ ಮನುಷ್ಯಳಾಗಿ ಹುಟ್ಟಿ ಮುಂದಿನ ಜನ್ಮಕ್ಕೆ ಆಕೆ ನಾಯಿಯಾಗಿ ಹುಟ್ಟಬೇಕಂತ ಹೇಳಿದ್ದಕ್ಕೆ ಮುಂದಿನ ಜನ್ಮಕ್ಕೆ ಆಕೆ ನಾಯಿ ಆಗಬಾರ್ದು ಅಂಥೇಳಿ ಇವತ್ತನ ಆಕಿನ ನಾಯಿನ ಮಾಡಿ ಮೋಕ್ಷ ನೀಡಿದಿನಿಪ್ಪ ಅಂತ ಶಿವರಾತ್ರಿ ದಿವಸ ಸಿದ್ಧಾರೂಢಜ್ಜವರು ಹೇಳಿದರು. ಊರಿನಿಂದ ಬಹಿಷ್ಕಾರ ಹಾಕಿದಂಥ ಗೌಡನ ಮಗ ಬಹಿಷ್ಕಾರವನ್ನು ಹಾಕಿಸ್ಕೊಂಡಾದರೂ ಸಿದ್ಧಾರೂಢರ ಮಠಕ್ಕೆ ಬಂದು ತನ್ನ ರೇಷ್ಮೆ ಪಟಕ ಅಲ್ಲೇ ಅಡುಗೆ ಮನೆಯೊಳಗೆ ಒಂದು ಗೂಟಕ್ಕೆ ತೂಗು ಹಾಕಿ ಒಂಬತ್ತು ದಿವಸ ಸಪ್ತಾಹದೊಳಗೆ ವಿಶೇಷವಾದಂಥ ಸೇವೆ ಸಲ್ಲಿಸುವಾಗ ಅವನ ಪಟಗಾನ ತೊಡಗು ಮಾಡಿರ್ತಾನೆ ಒಬ್ಬ. ಆವಾಗ ನನ್ನ ಪಟಕ ಹೋತಲ ನಂದು ಅಪಶಕುನ ಆತಂಥೇಳಿ ಅಳಕೋಂತ ಮೂಲ್ಯಾಗ ಕುಂತಾಗ ಅವನ ಹಂತೇಕ್ಕೆ ಹೋಗಿ ಸಿದ್ಧಾರೂಢಪ್ಪಗಳು ನೀ ಚಿಂತೆ ಮಾಡಬೇಡ ಬಾ ಇಲ್ಲಿ ಅಂಥೇಳಿ ಅವನ ಕರ್ಕೊಂಡು ಒಬ್ಬನ ಕರ್ಯಾಕ ಕಳಿಸಿದ್ರಂತ ಅವಾಗ ಹೇಳ್ತಾರೆ ಏನಂದ್ರೆ ನೋಡಪ್ಪ ಒಂಬತ್ತನೇ ಏಳನೇ ಚೀಲದ ಉಪ್ಪಿನ ಚೀಲದ ಬುಡಕ್ಕೆ ಏನು ನೀ ರೇಷ್ಮೆ ಪಟಕ ತೆಗೆದಿಟ್ಟಿದೆಯಲ್ಲ ಆ ಪಟಕ ಈ ಗೌಡನ ಮಗಂದಪ್ಪ ಅವನದವು ಕೊಟ್ಟುಬಿಡು ಯಾಕಂದ್ರೆ ಪಾಪ ಅಳಾಕತ್ತಾನು ಅದಕ್ಕೆ ನೀನು ಚಲೋ ಅದಿ ನೀನು ಚಲೋ ಅದಿ ತುಡುಗು ಮಾಡಿದವು ಚಲೋ ಅಂತೇಳಿಕರ ಆಶೀರ್ವಾದ ಮಾಡಿದರು ಶಿವರಾತ್ರಿ ದಿವಸ ಸಿದ್ಧಾರೂಢಪ್ಪಗಳು. ಶಿವರಾತ್ರಿಗೆ ಮಳಿ ಇಲ್ಲ ಬರಗಾಲ ಬಿದ್ದೈತಿ ಈ ವರ್ಷ ಜಾತ್ರೆಯನ್ನು ಬಂದ್ ಮಾಡೋನು ಅಂತ ಹೇಳಿದರು ಸಿದ್ಧಾರೂಢರು. ಆವಾಗ ಅಕ್ಕುಬಾಯಿ ಅನ್ನುವಂಥ ಒಬ್ಬಕ್ಕೆ ಮುದುಕಿ ಸಿದ್ಧಾರೂಢರನ್ನ ಕೇಳ್ತಾಳೆ, ಯಪ್ಪ ನಾ ಉಟ್ಕೊಂಡಿದ್ದ ಸೀರೆ ಎಷ್ಟು ಮೊಳ ಆಯ್ತು ಗೊತ್ತೈತಿನ ಅಂತೇಳಿ. ಎಷ್ಟು ಮೊಳ ಆಯ್ತವಾ ಅಂತಂದ್ರಂತ ಹದಿನಾರು ಮಾರ ಐತಪ್ಪ ಹದಿನಾರು ಮೊಳ ಆಯ್ತು ಅಂದ್ಲಂತ. ಆವಾಗ ಹೌದನ ಅಂದ್ರಂತ, ಯಪ್ಪ ನೀ ಹಾಕ್ಕೊಂಡಿದ್ದ ಲಂಗೋಟಿ ಎಷ್ಟೈತಿ ಅಂತ ಕೇಳಿದ್ಲಂತ. ನಾನು ನಾಲ್ಕು ಬಳ್ಳೈತವಾ ನೋಡು, ನಂದು ಹದಿನಾರು ಮೊಳದ ಸೀರೆ ನಿಂದು ಬರೀ ನಾಲ್ಕು ಬಟ್ಟಿಂದ ಲಂಗೋಟಿ, ಹದಿನಾರು ಮೊಳದ ಸೀರೆ ಉಟ್ಕೊಂಡಂಥ ನಾನು ನೀರಿಗೆ ಹೆದರಿಲ್ಲ, ನಾಲ್ಕು ಬಳಿನ ಲಂಗೋಟಿ ಹಾಕ್ಕೊಂಡು ನೀ ಯಾಕೆ ಹೆದರಾಕತಿ ಅಂತ ಹೇಳಿಕರ ಭಕ್ತಿಯಿಂದ ಗುರುವಿನ ಹಂತೇಕ್ಕೆ ಮುದುಕಿ ಅಂದ್ಲಂತ. ನೀರಿನ ಚಿಂತೆ ನಾವು ಮಾಡ್ತೇವೆ ನೀ ಮಾಡಬೇಡ ಅಂತ ಹೇಳಿಕರ ಹೇಳಂತ. ಅಕ್ಕಿನ ನೋಡಿ ಸಂತೋಷಪಟ್ಟು ಸಿದ್ಧಾರೂಢರು ಏನು ಮಾಡಿದ್ರಂತ, ಮರಣೇ ದಿನ ಎಲ್ಲರೂ ಆರತಿ ತೊಗೊಂಡು ಬರ್ರಿ ಅಂಥೇಳಿ ಒಣಗಿದಂಥ ಕೆರೆ ಒಳಗೆ ಇಳಿದು ಖಾಲಿ ಮಗಿ ತೆಳಗ ಇಟ್ಕೊಂಡು ಗಂಗಾ ಪೂಜೆಯನ್ನು ಮಾಡಿಸಿ ಮೇಘವಿದ್ಯೆಯನ್ನು ಪ್ರದರ್ಶನ ಮಾಡಿ
ಯವ್ವ ಚಿಂತೆ ಮಾಡಬೇಡ್ರಿ, ಎಲ್ಲರಿಗೂ ಹೋಳಿಗೆ ಕಡಬು ಊಟ ಮಾಡಿಸ್ರಿ ಅಂಥೇಳಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿಸಿ ಲಘೂನ ಮನೆಗೆ ಹೋಗ್ರಿ ಅಂತ ಹೇಳಿದ್ರಂತೆ. ರಾತ್ರಿ ಎಲ್ಲ ಮಳೆ ಹೊಡೆದ್ರೆ ಕುಡಿಯೋ ನೀರಿನ ಕೆರೆ, ಸ್ನಾನದ ಕೆರೆ ಎರಡು ತುಂಬಿ ಏಕ ಆಗಿದ್ದು ಅಂತ ಇಂತಹ ಲೀಲೆಯನ್ನು ಮಾಡಿ ತೋರಿಸಿದಂತಹ ಸಿದ್ಧಾರೂಢಪ್ಪುಗಳು, ಶಿವನ ಸ್ವರೂಪರಾದಂತಹ ಸಿದ್ಧಾರೂಢರನ್ನು ಸ್ಮರಿಸಿ ನಾವೆಲ್ಲರೂ ಸಹಿತ ಪುಣ್ಯಾತ್ಮರಾಗೋಣ ಅಂತೇಳಿ ಇವತ್ತಿನ ಮಾತಿಗೆ ವಿರಾಮ ಕೊಡ್ತೇನೆ.